ಬೆಂಗಳೂರಿನಲ್ಲಿ ಕೊರೋನಾ ಕಂಟ್ರೋಲ್ಗೆ ಸರ್ಕಾರಿ ಚಕ್ರವ್ಯೂಹ ರೆಡಿಯಾಗಿದೆ. ಐದು ಹಂತದಲ್ಲಿ ಕೊರೋನಾಗೆ ಚಕ್ರವ್ಯೂಹವನ್ನ ರೂಪಿಸಿದ ಸರ್ಕಾರ ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ತರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಹೊಸ ಪ್ಲಾನ್ ಅನ್ನು ರೂಪಿಸಿದೆ. ಐದು ಹಂತದಲ್ಲಿ ಕೊರೋನಾಗೆ ಚಕ್ರವ್ಯೂಹ ರೂಪಿಸಿದ ಸರ್ಕಾರ ಚುನಾವಣಾ ಬೂತ್ ರಚನೆಯನ್ನೇ ಬಳಸಿ ಚಕ್ರವ್ಯೂಹ ರೆಡಿ ಆಗಿದೆ. ಚುನಾವಣಾ ಬೂತ್ ರಚನೆಯನ್ನೇ ಬಳಸಲಾಗಿದೆ. ಬೂತ್ ಮಟ್ಟದಲ್ಲಿ ಕೊರೋನಾ ಮಟ್ಟ ಹಾಕೋದಿಕ್ಕೆ 15 ಪ್ಲಾನ್. ಒಟ್ಟು 5 ಹಂತದಲ್ಲಿ ಕೊರೋನಾ ಕಂಟ್ರೋಲ್ ಗೆ ಚಕ್ರವ್ಯೂಹ ರೂಪಿಸಲಾಗಿದೆ. ಇನ್ನು ಸುವರ್ಣ ನ್ಯೂಸ್ ನಲ್ಲಿ ಚಕ್ರವ್ಯೂಹದ ಇಂಚಿಂಚು ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ. ಕೊರೋನಾ ತಡೆಗೆ ಅಖಾಡಕ್ಕೆ 1.5 ಲಕ್ಷ ಸೇನಾನಿಗಳು कोरोना तड़ेगे अखाड़के 1.5 लक्ष सेनानिगळु एल्ला जनप्रतिनिधिगळिगू केलस जवाबदारी हंचिके माडलागुत्ते. पक्ष भेद मरेतु जनप्रतिनिधिगळु अखाड़क्किळियबेकु. अदु यावुदे पार्टियवरागिरबहुदु जनप्रतिनिधिगळिगे सरकारदिंद कोरोना ड्यूटी फिक्स. बूथ मट्टदल्लि 15 जनर स्वयं सेवकर टीम रेडी माडिकोळ्ळलागुत्ते. ओट्टिनल्लि कोरोना मट्ट हाकलु ईग 15 प्लान इदु. 15 जनर स्वयं सेवकर टीम आया बूथ मट्टदल्लि 15 जनरिंद प्रति मनेगे होगि समीक्षेयन्न नडेसलागुत्ते. अनारोग्य पीडितरु सोंकितर पत्ते चिकित्सेगे नेरवु इदेल्लवन्नु कूड नोडिकोळ्ळबेकागुत्ते. प्रति सोंकित संपर्कितर मेले बूत टीम निगा इडते. प्रति सोंकित संपर्कितर मेले बूत टीम एनिदे अदु निगा इडते. स्वयं सेवकरिगू पीपीई किट सेरदंते एल्ला रीतिय सौलभ्यवन्न नीडलागुवुदु. सोंकितर पत्ते आस्पत्रेगे रवाने जवाबदारी बूत टीम गिरुत्ते. सोंकितरन्न पत्ते हच्चोदल्दे अंतवरन्न आस्पत्रेगे कळिसुव जवाबदारी बूत टीम नद्दु. ಬೆಂಗಳೂರಿನ 10,000 ಬೂತ್ಗಳಿಗೆ ಸ್ವಯಂ ಸೇವಕರು ಇರ್ತಾರೆ. ಬೆಂಗಳೂರಿನ 10,000 ಬೂತ್ಗಳಿಗೆ ಸ್ವಯಂ ಸೇವಕರು. ಸ್ವಯಂ ಸೇವಕರಿಂದ ನನ್ನ ಆರೋಗ್ಯ ನನ್ನ ಬೂತ್ ಅಭಿಯಾನ ನಡೆಯುತ್ತೆ. ಸ್ವಯಂ ಸೇವಕರಿಂದ ಜಾಗೃತಿ ಮೂಡಿಸುವ ಕರಪತ್ರವು ಕೂಡ ಹಂಚಿಕೆ ಮಾಡಲಾಗುತ್ತೆ. ಪ್ರತಿ ಮನೆಗೆ ಬೂತ್ ಟೀಮ್ ಸದಸ್ಯರ ನಂಬರ್ ಅನ್ನು ಕೂಡ ನೀಡಲಾಗುತ್ತೆ. ವಾರ್ಡ್ ವಾರು ಹೆಲ್ಪ್ ಲೈನ್ ಕಾರ್ಪೊರೇಟರ್ ಗೆ ಉಸ್ತುವಾರಿಯನ್ನ ನೀಡಲಾಗುತ್ತೆ. ಕಾರ್ಪೊರೇಟರ್ ಗಳು ಶಾಸಕರಿಗೆ ವರದಿಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಶಾಸಕರು ವಲಯವಾರು ಉಸ್ತುವಾರಿ ಸಚಿವರಿಗೆ ಸಹಕರಿಸಬೇಕು. ವಾರ್ಡ್ ವಾರು ಹೆಲ್ಪ್ ಲೈನ್ ಕಾರ್ಪೊರೇಟರ್ ಗೆ ಉಸ್ತುವಾರಿಯನ್ನ ನೀಡಲಾಗುತ್ತೆ. ಕಾರ್ಪೊರೇಟರ್ ಗಳು ಶಾಸಕರಿಗೆ ವರದಿ ಮಾಡಬೇಕಾಗುತ್ತೆ. ಇನ್ನು ಮಿನಿ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ವಾರ್ ರೂಮ್ ಅನ್ನು ಕೂಡ ಮಾಡಲಾಗುತ್ತೆ. ಯಲಹಂಕದ ದಾಸನಕೊಪ್ಪ ಬಳಿ ಮತ್ತೊಂದು ವಾರ್ ರೂಮ್. ಮಿನಿ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಒಂದು ವಾರ್ ರೂಮ್, ಯಲಹಂಕದ ದಾಸನಕೊಪ್ಪ ಬಳಿ ಮತ್ತೊಂದು ವಾರ್ ರೂಮ್. ಬೂತ್ ಟೀಮ್ ವಾರ್ ರೂಮ್ ಗೆ ಮಾಹಿತಿಯನ್ನ ನೀಡಬೇಕು. ಬೂತ್ ಟೀಮ್ ಏನಿರುತ್ತೆ ಅದು ವಾರ್ ರೂಮ್ ಗೆ ಎಲ್ಲ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ವಾರ್ ರೂಮ್ ಸಲಹೆಯ ಮೇರೆಗೆ ಬೂತ್ ಲೆವೆಲ್ ನಲ್ಲಿ ಕಾರ್ಯ ನಡೆಯುತ್ತೆ. ಬೂತ್ ಟೀಮ್ ಗೆ ಆಶಾ ಕಾರ್ಯಕರ್ತೆಯರು ಇತರೆ ಅಧಿಕಾರಿಗಳು ಕೂಡ ಸಹಕರಿಸಬೇಕು. ಬಿಬಿಎಂಪಿ ಸದಸ್ಯರಿಗೆ ಕೊರೋನಾ ಕಿಟ್ ವಿತರಣೆಯ ಜವಾಬ್ದಾರಿ. ಪ್ರತಿ ವಾರ್ಡ್ ಗೆ ಕೊರೋನಾ ವಾರ್ ಗಾಗಿನೇ 30 ಲಕ್ಷ ಬಿಡುಗಡೆ ಮಾಡಲಾಗುತ್ತೆ. ಪ್ರತಿ ವಾರ್ಡ್ ಗೆ ಕೊರೋನಾ ವಾರ್ ಗಾಗಿನೇ ಕೊರೋನಾಗೇನೇ ಸಂಬಂಧಪಟ್ಟ ಹಾಗೆ 30 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಇನ್ನು ಬೂತ್ ಟೀಮ್ ಗೆ ಆಶಾ ಕಾರ್ಯಕರ್ತೆಯರು ಹಾಗೇನೆ ಇತರೆ ಅಧಿಕಾರಿಗಳು ಕೂಡ ಸಹಕರಿಸಬೇಕು. ಇನ್ನು ಬಿಬಿಎಂಪಿ ಸದಸ್ಯರಿಗೆ ಕೊರೋನಾ ಕಿಟ್ ವಿತರಣೆ ಮಾಡುವಂತಹ ಜವಾಬ್ದಾರಿ. ಎಲ್ಲರಿಗೂ ಕೂಡ ಈ ಕಿಟ್ ತಲುಪಿಸುವ ನಿಟ್ಟಿನಲ್ಲಿ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಗುತ್ತೆ. ಇದು ಬೆಂಗಳೂರಿನಲ್ಲಿ ಕೊರೋನಾ ಕಂಟ್ರೋಲ್ ಗೆ ಸರ್ಕಾರ ರಚಿಸಿದಂತಹ ಒಂದು ಚಕ್ರವ್ಯೂಹ. ಕೊರೋನಾ ತಡೆಗೆ ಅಷ್ಟ ದಿಕ್ಪಾಲಕರು ಕೂಡ ಇರ್ತಾರೆ. ಅಷ್ಟ ದಿಕ್ಪಾಲಕರನ್ನ ನೇಮಿಸಿದೆ ಸರ್ಕಾರ. ಅಶ್ವಥ ನಾರಾಯಣ, ವಿ ಸೋಮಣ್ಣ, ಆರ್ ಅಶೋಕ್ ಪೂರ್ವ ವಲಯ ಪಶ್ಚಿಮ ವಲಯ, ಜೊತೆಗೆ ಭೈರತಿ ಬಸವರಾಜು, ಎಸ್ ಆರ್ ವಿಶ್ವನಾಥ್, ಎಸ್ ಟಿ ಸೋಮಶೇಖರ್ ಮಹದೇವಪುರ ವಲಯ ಭೈರತಿ ಬಸವರಾಜು ಅವರಿಗೆ. ಇನ್ನು ದಾಸರಹಳ್ಳಿ ವಲಯದ ಜವಾಬ್ದಾರಿ ಗೋಪಾಲಯ್ಯ ಅವರಿಗೆ. ಬೊಮ್ಮನಹಳ್ಳಿ ವಲಯ ಸುರೇಶ್ ಕುಮಾರ್ ಅವರ ವ್ಯಾಪ್ತಿಗೆ ಬರುತ್ತೆ. ಈ ರೀತಿಯಾಗಿ ಕೊರೋನಾ ತಡೆಗೆ ಅಷ್ಟ ದಿಕ್ಪಾಲಕರನ್ನ ಸರ್ಕಾರ ನೇಮಿಸಿದೆ.
ಬೆಂಗಳೂರಿನಲ್ಲಿ ಕೊರೋನಾ ತಡೆಗೆ ದೊಡ್ಡ ಪ್ಲಾನ್ ರೆಡಿಯಾಗಿದೆ. ಎಂಟು ವಾರ್ಡ್ಗಳ ಹೊಣೆ ಎಂಟು ಮಿನಿಸ್ಟರ್ಗಳ ಹೆಗಲಿಗೆ ವಹಿಸಲಾಗಿದೆ. ಆಂಬ್ಯುಲೆನ್ಸ್ ಇರ್ಬೋದು, ಬೆಡ್ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನ ನೋಡಿಕೊಳ್ಳುವಂತಹ ಒಂದು ಸೂಚನೆಯನ್ನ ಕೂಡ ಈಗ ರವಾನಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ಬೆಂಗಳೂರಿನಲ್ಲಿ ಒಂದು ರೀತಿ ಕೊರೋನಾ ವಿಚಾರಕ್ಕೆ ಮಾತನಾಡೋದಾದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಇದನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ಗೆ ತರಲೇಬೇಕು ಅಂತ ಸರ್ಕಾರವು ಕೂಡ ಪ್ರಯತ್ನಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏನೆಲ್ಲ ಹೊಸ ಪ್ಲಾನ್ಗಳು ರೆಡಿ ಆಗಿದೆ? ಈಗ ಎಂಟು ದಿಕ್ಪಾಲಕರನ್ನ, ಅಷ್ಟ ದಿಕ್ಪಾಲಕರನ್ನು ಕೂಡ ಸರ್ಕಾರ ನೇಮಿಸಿರುವಂತದ್ದು, ಅವರ ಜವಾಬ್ದಾರಿ ಏನಾಗಿರುತ್ತೆ? ವೀಣಾ, ತಾವು ಹೇಳಿದಂತೆ ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇವತ್ತು ಸಿಎಂ ಕೂಡ ಹೇಳ್ತಾ ಇದ್ರು ಮಾಧ್ಯಮಗಳಿಗೆ ಮಾತನಾಡುವಾಗ, ರಾಜ್ಯದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಕೈ ತಪ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ನಾಳೆ ಸಭೆಯನ್ನು ಕರೆಯಲಾಗಿತ್ತು, ಆದರೆ ಸಭೆ ರದ್ದಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾವನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ನೇತೃತ್ವದಲ್ಲಿ ಸಭೆಯಾಗಿದೆ. ಅಲ್ಲಿ ಒಂದು ವಿಷಯ ಪ್ರಮುಖವಾಗಿ ಚರ್ಚೆ ಆಗಿದೆ. ಪ್ರಮುಖವಾಗಿ ವೀಣಾ ನೋಡೋದಾದರೆ 15 ಪ್ಲಾನ್ಗಳನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರ ಇದೆ. 28 ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 10,000 ಬೂತ್ಗಳು ಬರ್ತವೆ. ಆ 10,000 ಬೂತ್ಗಳಿಗೆ ಒಂದೊಂದು ಬೂತ್ಗೆ ಸಂಬಂಧಪಟ್ಟಂತೆ 15 ಜನ ಟಾಸ್ಕ್ ಫೋರ್ಸ್ ಸದಸ್ಯರನ್ನು ನೇಮಕ ಮಾಡೋದು. ಆ 15 ಜನ ಟಾಸ್ಕ್ ಫೋರ್ಸ್ ಸದಸ್ಯರು ಪ್ರತಿ ಮನೆಗಳಿಗೆ ಹೋಗಿ ಕರಪತ್ರವನ್ನು ಹಂಚ್ತಾರೆ, ಅವರಿಗೆ ನಂಬರನ್ನು ಕೊಡ್ತಾರೆ, ಅವರಿಗೆ ಆಗು ಹೋಗುವ ಎಲ್ಲ ವಿಚಾರಗಳನ್ನು ಅವರು ಗಮನಿಸ್ತಾರೆ. ಹಾಗಾಗಿ ಆ ವಾರ್ಡ್ನಲ್ಲಿ ಕೆಲಸ ಮಾಡುವ 15 ಜನ ಸದಸ್ಯರಿಗೆ ಮೇಲೆ ವಾರ್ ರೂಮಿನ ಮೇಲೆ ಯಾವ ಸೂಚನೆಯನ್ನು ಕೊಡ್ತಾರೋ ಅದರ ಪ್ರಕಾರವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಈಗಾಗಲೇ 8 ವಲಯಗಳಿಗೆ ಸಚಿವರನ್ನು ನೇಮಕ ಮಾಡಲಾಗಿದೆ. ಆ ಸದಸ್ಯರು ಪ್ರಮುಖವಾಗಿ ಪಾಲಿಕೆ ಸದಸ್ಯರಿಗೆ ಯಾವುದೇ ಸೂಚನೆಯನ್ನು ಕೊಡೋದಿಲ್ಲ ಅಥವಾ ಯಾವುದೇ ಸಲಹೆಯನ್ನು ಪಡೆಯೋದಿಲ್ಲ. ಅವರು ನೇರವಾಗಿ ವಾರ್ ರೂಮ್ನಲ್ಲಿ, ಮಿನಿ ವಿಧಾನಸೌಧದಲ್ಲಿ ವಾರ್ ರೂಮ್ ಅಂತ ತೆರೆಯಲಾಗಿದೆ. ಆ ವಾರ್ ರೂಮಲ್ಲಿ ಒಬ್ಬರು KS ಆಫೀಸರ್ ಕೆಲಸವನ್ನು ಮಾಡ್ತಾರೆ. ಅವರು ಕೊಡುವ ಸಲಹೆ ಸೂಚನೆಯ ಮೇರೆಗೆ ಆ ಪೇಷಂಟನ್ನು ಎಲ್ಲಿಗೆ ಸೇರಿಸಬೇಕು, ಅವರು ಎಸೆಂಟಿಮೆಟಿಕ್ ಆಗಿದ್ರೆ ಯಾವ ಆಸ್ಪತ್ರೆಗೆ ಹಾಕಬೇಕು ಅಥವಾ ಅವ್ರು ಮನೆಯಲ್ಲೇ ಟ್ರೀಟ್ಮೆಂಟ್ ಸಾಕಾಗತ್ತೋ ಏನು ಹೇಳುವಂಥ ಆ ವಿಚಾರವನ್ನು ನೋಡಿಕೊಂಡು ಅವರು ಟ್ರೀಟ್ಮೆಂಟನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಪ್ರಮುಖವಾಗಿ ಆಂಬ್ಯುಲೆನ್ಸಲ್ಲಿ ಸರಿಯಾಗಿ ವ್ಯವಸ್ಥೆ ಆಗಿಲ್ಲ. ಆಂಬ್ಯುಲೆನ್ಸ್ಗಳು ಬಂದರೂ ಕೂಡ ಪೇಷಂಟ್ಗಳನ್ನು ರಸ್ತೆ ಮಧ್ಯೆ ಬಿಟ್ಟಾಕಿ ಹೋಗ್ತಾರೆ ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಅಂಥ ಒಂದೆರಡು ಪ್ರಕರಣಗಳು ಕೂಡ ಆಗಿದ್ದವು ವೀಣಾ. ಹಾಗಾಗಿ ಈಗ ಆಯಾ ವಾರ್ಡ್ನಲ್ಲಿರುವಂಥ ಟಾಸ್ಕ್ ಫೋರ್ಸ್ನ ಸದಸ್ಯರು ಆಂಬ್ಯುಲೆನ್ಸ್ ಬರುವುದರ ಜೊತೆಗೆ, ಆಂಬ್ಯುಲೆನ್ಸನ್ನು ಕರೆಸಿಕೊಳ್ಳುವುದರ ಜೊತೆಗೆ ಅವರು ಆಸ್ಪತ್ರೆಗಳಿಗೆ ಅಡ್ಮಿಟ್ ಮಾಡಬೇಕಾದ ಅವಶ್ಯಕತೆ ಇದ್ದಲ್ಲಿ ಆ ಟಾಸ್ಕ್ ಫೋರ್ಸ್ ಸದಸ್ಯ ಒಬ್ಬ ಆಂಬ್ಯುಲೆನ್ಸ್ನ ಹಿಂದೆಗಡೆ ಹೋಗಿ ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಮಾಡಿಕೊಂಡಿದ್ದಾರಾ ಇಲ್ಲವಾ ಹೇಳುವಂಥ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ. ಈ ರೀತಿಯ ಒಂದು ಟಾಸ್ಕ್ ಫೋರ್ಸ್ ಟೀಮನ್ನು ಮಾಡುವುದರ ಮೂಲಕ, ಅಂದರೆ ಮೊದಲನೇದಾಗಿ ನನ್ನ ಆರೋಗ್ಯ ನನ್ನ ವಾರ್ಡ್ ಅಥವಾ ನನ್ನ ಬೂತ್ ಹೇಳುವಂಥ ಒಂದು ಕಾನ್ಸೆಪ್ಟ್ ನಡೆಯಲ್ಲಿ ಈ ಒಂದು ಕಾರ್ಯವನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವ SR ವಿಶ್ವನಾಥ್ ಕೂಡ ಇಂಥದ್ದೇ ಒಂದು ಕಾರ್ಯವನ್ನು ಟಾಸ್ಕ್ ಫೋರ್ಸ್ ಟೀಮನ್ನು ಈಗಾಗಲೇ ಮಾಡಿ 2 ದಿವಸ ಆಗಿದೆ. ಅದೇ ಮಾದರಿಯಲ್ಲಿ ಇಡೀ ಬೆಂಗಳೂರಿನಲ್ಲಿಯೂ ಕೂಡ ಇಂಥದ್ದೊಂದು ಟಾಸ್ಕ್ ಫೋರ್ಸ್ ಟೀಮನ್ನು ಮಾಡುವುದರ ಮೂಲಕ ಬೆಂಗಳೂರಿನಲ್ಲಿ ಕೊರೋನಾವನ್ನು ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿ ಪಾಲಿಕೆ ಸದಸ್ಯರಿಗೆ ಈಗಾಗಲೇ ಆಯಾ ವಾರ್ಡ್ಗಳಿಗೆ 30 ಲಕ್ಷ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಅವರು ಕಿಟ್ಗಳ ವಿತರಣೆ ಇರಬಹುದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅದು ಯಾವುದೇ ರೀತಿಯ ಕಿಟ್ಗಳ ವಿತರಣೆಯನ್ನು ಮಾಡೋದು, ಇದೆಲ್ಲವನ್ನು ಕೂಡ ಆ ಪಾಲಿಕೆ ಸದಸ್ಯರು ನೋಡ್ಕೊಳ್ತಾರೆ. ಅವರು ಏನಿದೆ ಸಚಿವರುಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಸಚಿವರು ಯಾವ ತೀರ್ಮಾನವನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ವೀಣಾ, ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ.